हेलो गाइस, वेलकम टू अपूर्व अडिगे मने। इवत नानु मटन चप्स माड्कोळ्ळोदु हेगे अंत हेळ्कोड्ता इदीनि। अदु 4 केजि मटन न यूज माड्कोंडु सो सिंपल आगि रेसिपी न माड्कोबहुदु। इदन्न हेगे माड्कोळ्ळोदु अंत हेळ्बिट्टु नोडोण बन्नि। 4 केजि गे 4 ईरुळ्ळि तगोंडिदीनि, दोड्ड दोड्ड तगोंडिदीनि, मीडियम आद्रे इन्नोंदु एक्स्ट्रा हाक्कोळ्ळि। इल्लि 4 किडियष्टु बेळ्ळुळ्ळि तगोंडिदीनि, 20 हसिरु मेणसिनकायि तगोंडिदीनि, 6 इंचष्टु शुंठि तगोंडिदीनि। नेक्स्ट इल्ली कोत्तंबरी पुड़ी 2.5 टेबल स्पून अस्टु नानु तगोंडिदीनि। टेबल स्पून अंद्रे दोड्ड स्पूनु। 5 इंचस्टु चक्के तगोंडिदीनि, 32 लवंग तगोंडिदीनि, मत्ते 1 टेबल स्पून अस्टु काळु मेणसुन तगोंडिदीनि। काळु मेणसु स्वल्प हेच्चु कम्मि माड्कोळ्ळोदु निमगे बिट्टिद्दु, बट 1 टेबल स्पून अस्टु करेक्ट आगुत्ते। 3 टोमेटो तगोंडिदीनि, 1/4 कट्टष्टु ओगरेण्णेगे, पुदीना ಒಂದು ಸಣ್ಣ ಕಟ್ಟಷ್ಟು ಒಗ್ಗರಣೆಗೆ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಕಟ್ಟಷ್ಟು ತಗೊಂಡಿದ್ದೀನಿ। ಇದರಲ್ಲಿ ರುಬ್ಬಕ್ಕೂ ತಗೊಂಡಿದ್ದೀನಿ, ಮತ್ತೆ ಒಗ್ಗರಣೆ ಹಾಕೋದಕ್ಕೂ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿರೋದು। ನೆಕ್ಸ್ಟ್ ಇದೆಲ್ಲದನ್ನು ಹುರ್ಕೊಳ್ಳೋಣ। ಒಂದು ಬಾಂಡ್ಲೆಗೆ ಮೊದಲು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹೆಚ್ಚಿಬಿಟ್ಟು ಈ ತರ ಹುರ್ಕೊಳ್ಳಿ। ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಮತ್ತೆ ಲೈಟ್ ಆಗಿ ಬ್ರೌನ್ ಕಲರ್ ಬರಬೇಕು। ನೋಡಿ ಈ ತರ ಬಂದಮೇಲೆ ಇದನ್ನ ಎತ್ತಿಬಿಟ್ಟು ಒಂದು ಬಾಂಡ್ಲೆಗೆ ಹಾಕ್ಕೊಳ್ಳಿ। ನೆಕ್ಸ್ಟ್ ಇಲ್ಲಿ ಮೆಣಸಿನಕಾಯಿನ ಹುರ್ಕೋತಾ ಇದೀನಿ। ನಾನು ಏನೇನು ನಿಮಗೆ ಇಂಗ್ರೆಡಿಯೆಂಟ್ಸ್ ತೋರಿಸಿದೆ ಅದನ್ನ ಎಲ್ಲದನ್ನು ಸೆಪರೇಟ್ ಸೆಪರೇಟ್ ಆಗಿ ಹುರ್ಕೊಂಡು ಹಾಕೋಬೇಕು। ಈ ತರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ। ಇವಾಗ ನಾನು ಬೆಳ್ಳುಳ್ಳಿ ಹಾಕೊಂಡಿದೀನಿ। ಬೆಳ್ಳುಳ್ಳಿ ಒಂದು 2 ನಿಮಿಷ ಹುರ್ಕೊಂಡ ಮೇಲೆ ಶುಂಠಿ ಹಾಕೊಳ್ಳಿ। ಶುಂಠಿ ಮತ್ತೆ ಬೆಳ್ಳುಳ್ಳಿನ ಒಂದು 5 ನಿಮಿಷ ಹುರ್ಕೊಳ್ಳಿ। ನೆಕ್ಸ್ಟ್ ನಾನು ಇಲ್ಲಿ ಚಕ್ಕೆ ಲವಂಗ ಮತ್ತೆ ಮೆಣಸನ್ನ ಹುರ್ಕೋತಾ ಇದೀನಿ। ಇದನ್ನ ತುಂಬಾ ಉರಿಯೋ ಅವಶ್ಯಕತೆ ಇಲ್ಲ, ಒಂದು 15 ಸೆಕೆಂಡ್ ಹುರಿದ್ಬಿಟ್ಟು ಆ ಪಾತ್ರೆಯಲ್ಲಿ ಹಾಕೊಳ್ಳಿ ನೀವು। ನೆಕ್ಸ್ಟ್ ನಾನು ಕೊತ್ತಂಬರಿ ಪುಡಿನೂ ಅಷ್ಟೇ ಇದರೊಳಗಡೆ ಹಾಕೊಂಡು ಇದಿಷ್ಟನ್ನು ನೀರು ಹಾಕೊಂಡು ರುಬ್ಬಿಟ್ಟು ಎತ್ತಿಟ್ಕೊಳ್ಳಿ। ಒಂದು ಪಾತ್ರೆಗೆ ನಾನು 3 ಸೌಟಷ್ಟು ಎಣ್ಣೆ ಹಾಕೊಂಡಿದ್ದೀನಿ। ಎಣ್ಣೆ ಸ್ವಲ್ಪ ಕಾದ ಮೇಲೆ ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಂಡಿದ್ದೀನಿ। ಇದಿಷ್ಟನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ಇದನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ। ಮೆಂತ್ಯ ಸೊಪ್ಪಿಂದ ಸ್ವಲ್ಪ ಕಹಿ ಹೋಗಬೇಕು। ನೆಕ್ಸ್ಟ್ ಇದಕ್ಕೆ ಮಟನ್ ಹಾಕೋತಾ ಇದೀನಿ। ಮಟನ್ ಇಲ್ಲಿ ನಾನು 4 ಕೆಜಿ ತಗೊಂಡಿದ್ದೀನಿ। ಇದಕ್ಕೆ 2 ಟೀಸ್ಪೂನ್ ಅಷ್ಟು ಅರಿಶಿನದ ಪುಡಿ ತಗೊಂಡಿದ್ದೀನಿ, ಮತ್ತೆ ಜೊತೆನಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ। ಇದು ಎರಡನ್ನು ಹಾಕಿಬಿಟ್ಟು ಹತ್ತತ್ರ 15 ರಿಂದ 20 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಬೇಯಿಸ್ಕೊಳ್ಳಿ। 20 ನಿಮಿಷ ಆದಮೇಲೆ ನಾನು ಟೊಮ್ಯಾಟೋ ಹಣ್ಣನ್ನ ಇದರೊಳಗಡೆ ಹಾಕೊಂಡು ಟೊಮ್ಯಾಟೋ ಹಣ್ಣು ಒಂದು 2 ನಿಮಿಷ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ ಮೇಲೆ ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ನಾನು ಇದರೊಳಗಡೆ ಹಾಕೋತಾ ಇದೀನಿ। ಇದಕ್ಕೆ 1 ಲೀಟರ್ ಅಷ್ಟು ನೀರು ಹಾಕೊಳ್ಳಿ, ನೀರು ಹಾಕಿರೋದು ರೆಕಾರ್ಡ್ ಆಗಿಲ್ಲ, ಮತ್ತೆ 1 ಕಪ್ ಅಷ್ಟು ಕಾಯಿ ರಸನ ಹಾಕೊಳ್ಳಿ। ಇದೆರಡನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು 15 ರಿಂದ 20 ನಿಮಿಷ ಬೇಯಿಸ್ಕೊಳ್ಳಿ। ನೋಡಿ 15 ರಿಂದ 20 ನಿಮಿಷ ಆದಮೇಲೆ ನೀರೆಲ್ಲ ಕಮ್ಮಿ ಆಗಿದೆ, ಮಟನ್ ಚೆನ್ನಾಗಿ ಬೆಂದಿದೆ। ಸೊ ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ। ಇದ್ರಲ್ಲ 4 ಕೆಜಿ ಮಟನ್ ಚಾಪ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ।